ಪುತ್ತೂರು ತಾಲೂಕಿನ ಆರ್ಯಪ್ಪ ಹಾಗೂ ಕಡಬ ತಾಲೂಕಿನ ಕುಟ್ರುಪಾಡಿ ಬಂಟ್ವಾಳ ತಾಲೂಕಿನ ಆನಂತಾಡಿ ನೆಟ್ಲಮುಂಡೂರು ಗ್ರಾಮ ಪಂಚಾಯತ್ಗಳ ತೆರವಾದ ತಲಾ ಒಂದೊಂದು ಸ್ಥಾನಗಳೊಂದಿಗೆ ಫೆಬ್ರವರಿ 25 ರಂದು ಉಪಚುನಾವಣೆಯು ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆಗಳು ಆರಂಭಗೊಂಡಿದ್ದು ಸಂಜೆ 5 ಗಂಟೆಯ ತನಕ ನಡೆಯಿತು. ಆರ್ಯಪ್ಪ ಗ್ರಾಮ ಪಂಚಾಯತ್ನ ವಾರ್ಡ್ 1ರ ಹಂಡ್ಯಾರು ಹಿರಿಯ ಪ್ರಾಥಮಿಕ ಶಾಲೆ, ಕುಟ್ರುಪಾಡಿಯ ವಾರ್ಡ್ 1ಕ್ಕೆ ಬಲ್ಯ ಹಿರಿಯ ಪ್ರಾಥಮಿಕ ಶಾಲೆ, ಬಂಟ್ವಾಳ ತಾಲೂಕಿನ ಆನಂತಾಡಿ ಗ್ರಾಮ ಪಂಚಾಯತ್ನ ವಾರ್ಡ್ 2ರ ತೆರವಾದ ಸ್ಥಾನಕ್ಕೆ ಬಾಬನಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆ, ನೆಟ್ಲಮುಡೂರು ಗ್ರಾಮ ಪಂಚಾಯತ್ನ ವಾರ್ಡ್ 2ರ ತೆರವಾದ ಸ್ಥಾನಕ್ಕೆ ನೇರಳಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆಯಿತು. ಪಾಲ್ತಾಡಿ ಗ್ರಾಮದ ಕುಂಜಾಡಿ ನಿವಾಸಿ ನಿವೃತ್ತ ಪಶುವೈದ್ಯಾಧಿಕಾರಿ ಡಾ ಸೋಮಶೇಖರ ರೈ ಕುಂಜಾಡಿ ಫೆಬ್ರವರಿ 25 ರಂದು ನಿಧನರಾಗಿದ್ದಾರೆ. ಇವರು ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ದರು. ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪೋಕ್ಸೋ ಅಪರಾಧ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದ್ದು, ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಪ್ರಕಟವಾಗಲು ಶ್ರಮಿಸಿದ ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ ವಿಶೇಷ ಸರ್ಕಾರಿ ಅಭಿಯೋಜಕಿ ಸಹನಾದೇವಿ, ಅಧಿಕಾರಿ ಭುವನೇಶ್ವರಿ, ತನಿಖೆ ಸಹಾಯಕರಾಗಿದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸೀತಾರಾಮ್, ಮಹಿಳಾ ಕಾನ್ಸ್ಟೇಬಲ್ ಸಫೀನಾ ಅವರ ಕರ್ತವ್ಯ ಬದ್ಧತೆ ಮತ್ತು ಪರಿಶ್ರಮವನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಅಧೀಕ್ಷಕ ವಿಕ್ರಮ ಅವಟೆ ಸತ್ಕರಿಸಿ ಅಭಿನಂದಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಎಸ್ಸಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಸಮಾರಂಭ ನಡೆಯಿತು. ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಗಡಿನಾಡ ಶ್ರೇಯೋಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ 6ನೇ ಕರ್ನಾಟಕ ಗಡಿನಾಡ ಸಮ್ಮೇಳನ 2023 ಅಂಗವಾಗಿ ನೀಡಲಾಗುವ ಗಡಿನಾಡ ಧ್ವನಿ ಸಮಾಜ ಸೇವಾ ಭೂಷಣ ಪ್ರಶಸ್ತಿಗೆ ಗಡಿನಾಡ ಭಾಗದ ಪತ್ರಕರ್ತ ಅಜಿತ್ ಸ್ವರ್ಗ ಆಯ್ಕೆಯಾಗಿದ್ದಾರೆ. ರಸ್ತೆ ದಾಟುತ್ತಿದ್ದ ವೇಳೆ ಟಾಟಾ ಎಸ್ ವಾಹನ ಡಿಕ್ಕಿ ಹೊಡೆದು ವಾಲ್ತಾಜೆ ನಿವಾಸಿ ಬಾಲಕೃಷ್ಣ ಎಂಬುವರು ಗಂಭೀರ ಗಾಯಗೊಂಡಿರುವ ಘಟನೆ ಫೆಬ್ರವರಿ 22ರಂದು ಬಿಳಿನೆಲೆ ಗ್ರಾಮದ ನೆಟ್ಟಣದಲ್ಲಿ ನಡೆದಿದೆ. ಮಾಡ್ನೂರು ಗ್ರಾಮದ ಸಸ್ಪೆಟ್ಟಿಯಲ್ಲಿ ವಿದ್ಯುತ್ ಪರಿವರ್ತಕದಿಂದ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹುಟ್ಟಿದ ಬೆಂಕಿಯ ಕಿಡಿಯಿಂದಾಗಿ ರಾಮಕೃಷ್ಣ ಬಿಎಸ್ ಬರಕೆರೆ ಎಂಬುವರ ಸುಮಾರು ಅರ್ಧ ಎಕರೆಯಷ್ಟು ಜಾಗದಲ್ಲಿರುವ ಗೇರು ಮರಗಳು ಸುಟ್ಟು ಹೋಗಿರುವ ಘಟನೆ ಫೆಬ್ರವರಿ 24ರಂದು ಮಧ್ಯಾಹ್ನದ ವೇಳೆ ನಡೆದಿದೆ. ಬಳಿಕ ಅಗ್ನಿಶಾಮಕ ದಳದವರು ಮತ್ತು ಸಾರ್ವಜನಿಕರ ಪ್ರಯತ್ನದಿಂದ ಬೆಂಕಿಯನ್ನು ನಂದಿಸಲಾಯಿತು. ಕೊಂಬಾರು ಗ್ರಾಮದ ಮಂಡಕರ ಮುಜೂರು ರಕ್ಷಿತಾರಣ್ಯದಲ್ಲಿ ಕಾಡಾನೆಯೊಂದು ಸೆರೆಸಿಕ್ಕಿರುವ ಬೆನ್ನಲ್ಲೇ ಶಿರಾಡಿಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ನರ್ಸರಿಗೆ ಕಾಡಾನೆಗಳು ಲಗ್ಗೆಯಿಟ್ಟು ಹಾನಿಗೊಳಿಸಿರುವ ಘಟನೆ ಫೆಬ್ರವರಿ 23ರಂದು ರಾತ್ರಿ ನಡೆದಿದೆ. ಅಮಾಯಕರಿಬ್ಬರನ್ನು ಬಲಿ ಪಡೆದ ಒಂಟಿ ಸಲಗನ ಸೆರೆಹಿಡಿಯಲಾಗಿದ್ದರೂ ಇತರ ಕಾಡಾನೆಗಳ ಪತ್ತೆ ಕಾರ್ಯ ಶುಕ್ರವಾರವೂ ಮುಂದುವರೆದಿದೆ. ಆದರೆ ಸಾಕಾನೆಗಳಿಗೆ ವಿರಾಮ ನೀಡಲಾಗಿತ್ತು. ಬೆಳಗ್ಗೆ 3 ಸಾಕಾನೆಗಳನ್ನು ಪೇರಡ್ಕ ಬಳಿಯ ಶಿಬಿರದಿಂದ ನೆಟ್ಟಣದ ಕೇಂದ್ರೀಯ ಮರ ಸಂಗ್ರಹಣ ಘಟಕಕ್ಕೆ ಕರೆದೊಯ್ದು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಸಿಬ್ಬಂದಿಗಳು ಇತರ ಕಾಡಾನೆಗಳ ಪತ್ತೆ ಕಾರ್ಯ ಮುಂದುವರೆಸಿದ್ದಾರೆ. ಕಾಣಿಯೂರು ಪ್ರಗತಿ ಶಾಲೆಯ 9ನೇ ತರಗತಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಪೋಷಕರ ಸಭೆ ಫೆಬ್ರವರಿ 25ರಂದು ಶಾಲಾ ಆವರಣದಲ್ಲಿ ನಡೆಯಿತು. ಪುಂಚಪ್ಪಾಡಿ ಗ್ರಾಮದ ಪುಂಚಪ್ಪಾಡಿ ಕುದ್ರೋಳಿ ಮಾಡ ದೈವಸ್ಥಾನವು ಜೀರ್ಣೋದ್ಧಾರಗೊಂಡು ಫೆಬ್ರವರಿ 23ರಿಂದ 23ರ ತನಕ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು. ಫೆಬ್ರವರಿ 23ರಂದು ಬೆಳಗ್ಗೆ ಧರ್ಮರಸು ಉಳ್ಳಾಕ್ಲು, ಮಧ್ಯಾಹ್ನ ಪಿಲಿಭೂತ ಹಾಗೂ ಸಂಜೆ ಕುಕ್ಕುಳ ಪಂಜುರ್ಲಿ ದೈವಗಳ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಶ್ಚಿಮಘಟ್ಟದ ತಪ್ಪಲಿನ ಕೊಂಬಾರು ಹಾಗೂ ಸಿರಿಬಾಗಿಲು ಗ್ರಾಮಗಳಲ್ಲಿ ಹಲವು ವರ್ಷಗಳಿಂದ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು, ಇಲ್ಲಿ ಆನೆಗಳಿಂದ ಜನ ಪ್ರಾಣ ಕಳೆದುಕೊಳ್ಳುವ ಮುನ್ನ ಅವುಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವ ಕಾರ್ಯ ನಡೆಯಬೇಕೆಂದು ಕೊಂಬಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀರಾಮಚಂದ್ರಗೌಡ ಆಗ್ರಹಿಸಿದ್ದಾರೆ. ಮುಳ್ಯದಲ್ಲಿ ನಡೆದ ಬೈಕ್ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಕೇಪು ಮರಕಿನಿ ನಿವಾಸಿ ಜಯಕುಮಾರ ಚಿಕಿತ್ಸೆಗೆ ಸ್ಪಂದಿಸದೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಬೈಕ್ ಸ್ಕಿಡ್ ಆಗಿ ಗಂಭೀರ ಗಾಯಗೊಂಡಿದ್ದ ಜಯಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನೆರೆಂಕಿ ಅರಸರ ಅಧೀನದಲ್ಲಿದ್ದ ಬಜತೂರು ಗ್ರಾಮದ ಮಣಿಕಳದ 3 ದೈವ ಕ್ಷೇತ್ರದಲ್ಲಿರುವ ಪಾಂಡ್ಯತಾಯ, ಪಂಬೆತ್ತಾಯ ಹಾಗೂ ಸ್ಥಾನಬ್ರಹ್ಮರ್ ಎಂಬ ಕಾರಣಿಕ ದೈವಗಳಿಗೆ ನೂತನ ಶಿಲಾಮಯ ವಾಡ ಕೇವಲ 2 ತಿಂಗಳೊಂದಿಗೆ ನಿರ್ಮಾಣಗೊಂಡಿದ್ದು, ನೀಲೇಶ್ವರದ ಉಚ್ಚರತಾಯ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಡ್ಪ ವಿಷ್ಣುಮೂರ್ತಿ ದೇವಳದ ಪ್ರಧಾನ ಅರ್ಚಕರಾದ ನಾರಾಯಣ ಬಡಕಿಲಾಯ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು.
ಅನಧಿಕೃತವಾಗಿ ಅಳವಡಿಸಿದ ಬ್ಯಾನರ್ ತೆರವುಗೊಳಿಸಿರುವುದರ ವಿರುದ್ಧ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಉದ್ದಟತನ ತೋರಿ ಸಾಮಾನ್ಯ ಸಭೆ ರದ್ದುಪಡಿಸಿದರು ಎಂದು ಆರೋಪಿಸಿ ಇರ್ದೆ ಬೆಟ್ಟಂಪಾಡಿ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಫೆಬ್ರವರಿ 24 ರಂದು ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು। आदि सुब्रह्मण्यन हे पूजे को ग्राम नलील सुब्रह्मण्य देवस्थान देवर वर्षावधि जात्रा महोत्सव फेब्रवरी 23 फेब्रवरी 24 नड़यित ब्रह्मश्री नागेश तंत्री नेतृत्व में कार्तिक तंत्री धार्मिक विधि विधान नेरवे राष्ट्रीय विज्ञान दिन अंगवागी आयोजित विज्ञान प्रदर्शन विवेकानंद सीबीएसई शालिया 8ने तरगतिया पी शशांक पट हागू 7ने तरगतिया धन्यश्री एचपी क्रमवागी मल्टीपर्पस शू हागू नोवेल कम एंब विज्ञान मादरियन्नु नेरवागी प्रदर्शिसलु आय्केयागिद्दारे। अरफा विद्या केंद्र उपिनंगडी हागू मुस्लिम शिक्षण संस्थेगळ ओक्कूट दक्षिण कन्नड मत्तु उडुपी जिले इदर जंटी आश्रयदल्ली एसएसएलसी विद्यार्थिगळिगे पब्लिक परीक्षेय कुरितु कार्यकार अरफा विद्या केंद्रदल्ली नडेयितु। श्री क्षेत्र धर्मस्थल ग्रामाभिवृद्धि योजने बीसी ट्रस्ट कडप तालूकु नेल्याडी वलय हागू अखिल कर्नाटक जनजागृति वेदिके नेल्याडी वलय इदर संयुक्त आश्रयदल्ली स्वास्थ्य संकल्प कार्यक्रम उदनी सेंट आंटनीस प्रौढशाले मत्तु बिशप पॉलिकॉर्पस पब्लिक स्कूलनल्ली नडेयितु। पुतूरु एपीएमसी रस्तिया क्रिस्टोफर कॉम्प्लेक्स सुद्दि कृषि माहिती केंद्र मोजंटी जेनु तरबेती फेब्रवरी 25 रंदु नडेयितु। वीके बट ई तरबेती कार्यक्रमवन्नु नडेसिकोट्टरु। रोटरी क्लब पुतूरु स्वर्णद वतियिंद कडप तालूकु कायमण ग्रामद नार्यबैलु अंगनवाडी निर्माणक्के धन सहाय हागू कडप तालूकु कायमण ग्रामद नार्यबैलु सरकारी हिरिय प्राथमिक शालेगे शुद्ध कुडियुव नीरिन घटकवन्नु कोडुगेयागि नीडलायितु। शेकड़ा 40% फिटमेंट ನೀಡಬೇಕು ಮತ್ತು ಹೊಸ ಪಿಂಚಣಿ ಯೋಜನೆ ಬದಲು ಹಳೆ ಪಿಂಚಣಿ ಯೋಜನೆಯ ಜಾರಿಗೆ ಆಗ್ರಹಿಸಿ ಮಾರ್ಚ್ 1 ರಿಂದ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ಹೂಡುವುದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ ಷಡಕ್ಷರಿ ನೀಡಿರುವ ಕರೆಯಂತೆ ಪುತ್ತೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ಆಚಾರ್ಯ ನೇತೃತ್ವದಲ್ಲಿ ಫೆಬ್ರವರಿ 24 ರಂದು ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಕರೆದಿದ್ದ ತುರ್ತು ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು ಅಲ್ಲದೆ ವೃಂದ ಸಂಘಗಳ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ನೀಡುವ ಘೋಷಣೆಯನ್ನ ಮಾಡಿದರು। ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಡಪ ತಾಲೂಕು ನೆಲ್ಯಾಡಿ ವಲಯ ಮಂಗಳೂರು ವಿಶ್ವವಿದ್ಯಾನಿಲಯ ಘಟಕ ಕಾಲೇಜು ನೆಲ್ಯಾಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನೆಲ್ಯಾಡಿ ವಲಯ ಹಾಗೂ ಜೆಸಿಐ ನೆಲ್ಯಾಡಿ ಇದರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನೆಲ್ಯಾಡಿ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ನಡೆಯಿತು। ಪುತ್ತೂರಿನ ಹೊರವಲಯದಲ್ಲಿರುವ ಪುತ್ತೂರು ಕ್ಲಬ್ನಲ್ಲಿ ಫೆಬ್ರವರಿ 24 ರಂದು ಸಂಜೆ ಜರುಗಿದ ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3181 ವಲಯ 5 ರ ರೋಟರಿ ಕ್ಲಬ್ ಪುತ್ತೂರು ಸಂಸ್ಥೆಗೆ ರೋಟರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲೆ 3181 ವಲಯ 5 ರ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಕ್ಲಬ್ನ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು। ಬುಲೆಟಿನ್ ರೋಟರ್ ರೆಕಾರ್ಡ್ ಅನ್ನು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಎ ಜಗಜೀವನ್ ದಾಸ್ ರೈ ಅನಾವರಣಗೊಳಿಸಿ ಮಾತನಾಡಿ ಕ್ಲಬ್ನ ಕನಸಿನ ಪ್ರಾಜೆಕ್ಟ್ ಸುಸಜ್ಜಿತ ಕಣ್ಣಿನ ಆಸ್ಪತ್ರೆ ಶೀಘ್ರದಲ್ಲಿಯೇ ಲೋಕಾರ್ಪಣೆಗೊಳ್ಳಲಿದೆ ಎಂದರು। ನೆಲಿಕಟ್ಟೆಯಲ್ಲಿರುವ ಎಚ್‌ಪಿಆರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್ ಕಾಲೇಜಿನಲ್ಲಿ ಕಾನೂನು ಅರಿವಿನ ಮಾಹಿತಿ ಕಾರ್ಯಕ್ರಮ ನಡೆಯಿತು। ಸಂಸ್ಥೆಯ ಪ್ರಾಂಶುಪಾಲ ಇಂಡಿಸ್ ಡಿಸೋಜಾ ಕಾರ್ಯಕ್ರಮ ಉದ್ಘಾಟಿಸಿದರು। ಐತೂರು ಗ್ರಾಮದ ಬಜಕೆರೆ ಆಸುಪಾಸಿನ ಕಾಡಿನಲ್ಲಿ 4 ಕಾಡು ಹಂದಿಗಳು ಸತ್ತು ಬಿದ್ದಿರುವುದು ಕಂಡುಬಂದಿದ್ದು ಯಾವುದೋ ರೋಗದಿಂದ ಸತ್ತಿರಬಹುದೆಂದು ಸಂಶಯಿಸಲಾಗಿದೆ। ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಇದರ ಆಶ್ರಯದಲ್ಲಿ ಫೆಬ್ರವರಿ 19 ರಿಂದ 22 ರವರೆಗೆ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ 8ನೇ ತರಗತಿಯ ಕೃತಿ ಕೆ ಮತ್ತು ಡಿಂಪಲ್ ಶೆಟ್ಟಿ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ। ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪುತ್ತೂರು ಬೆಟ್ಟಂಪಾಡಿ ವಲಯ ಪಾಣಾಜೆ ಕಾರ್ಯಕ್ಷೇತ್ರದಲ್ಲಿ 2023-24ನೇ ಸಾಲಿನ ಸಂಪೂರ್ಣ ಸುರಕ್ಷಾ ನೋಂದಾವಣಿಗೆ ಫೆಬ್ರವರಿ 25 ರಂದು ಚಾಲನೆ ನೀಡಲಾಯಿತು। ಒಕ್ಕೂಟದ ಅಧ್ಯಕ್ಷ ಐತಪ್ಪ ನಾಯಕ ದೀಪ ಬೆಳಗಿಸಿ ಉದ್ಘಾಟಿಸಿದರು।
ಗಡಿನಾಡ ಧ್ವನಿ ಮಾಸಪತ್ರಿಕೆ ಗಡಿನಾಡ ಶ್ರೇಯೋಭಿವೃದ್ಧಿ ಟ್ರಸ್ಟ್ ಆರ್ಲಪದವು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಯ ಇದರ ಸಹಕಾರದೊಂದಿಗೆ ವಿವಿಧ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸಾಹಿತ್ಯ ಅಕಾಡೆಮಿಗಳ ಸಹಯೋಗದಲ್ಲಿ ಪಾಣಾಜೆ ಒಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ 6ನೇ ಕರ್ನಾಟಕ ಗಡಿನಾಡ ಸಮ್ಮೇಳನ ಉದ್ಘಾಟನೆ ಫೆಬ್ರವರಿ 25ರಂದು ಬೆಳಗ್ಗೆ ನಡೆಯಿತು. ಸಮ್ಮೇಳನದ ಜಾಥವನ್ನು ಬೆಳಗ್ಗೆ ಶಾಸಕ ಸಂಜೀವ ಮಟ್ಟಂದೂರು ಉದ್ಘಾಟಿಸಿ ಬಳಿಕ ಒಡ್ಯ ಶಾಲೆಯ ಶುದ್ಧ ಕುಡಿಯುವ ನೀರು ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತು ಬೆಂಚ್ ಡೆಸ್ಕ್ ಗಳನ್ನು ಉದ್ಘಾಟಿಸಿದರು. ವಿದೇಶದಲ್ಲಿಯೂ ಕನ್ನಡದ ಕಂಪು ಪಸರಿಸಿರುವ ಮಿತ್ರಂಪಾಡಿ ಜಯರಾಮರೈ ಅಬುದಾಬಿಯವರಿಗೆ ಗಡಿನಾಡ ಧ್ವನಿ ಸದ್ಭಾವನಾ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ, ಕಾವು ಹೇಮನಾಥ ಶೆಟ್ಟಿಯವರಿಗೆ ಗಡಿನಾಡ ಧ್ವನಿ ಸದ್ಭಾವನಾ ರತ್ನ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಉಮರ್ ಬೀಜದಕಟ್ಟೆಯವರಿಗೆ ಗಡಿನಾಡ ಧ್ವನಿ ಜ್ಞಾನಭೂಷಣ ರಾಷ್ಟ್ರೀಯ ಪ್ರಶಸ್ತಿ, ಹಿರಿಯ ಸಾಹಿತಿ ರಘುನಾಥರೈ ನುಳ್ಯಾಲು ಅವರಿಗೆ ಗಡಿನಾಡ ಧ್ವನಿ ಸಾಹಿತ್ಯ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ದಯಾನಂದರೈ ಕೋರ್ಮಂಡ ಅವರಿಗೆ ಗಡಿನಾಡ ಧ್ವನಿ ಕ್ರೀಡಾರತ್ನ ರಾಷ್ಟ್ರೀಯ ಪ್ರಶಸ್ತಿ, ಈಶ್ವರ ಭಟ್ ಕಡಂದೇಲು ಅವರಿಗೆ ಗಡಿನಾಡ ಧ್ವನಿ ಸದ್ಭಾವನಶ್ರೀ ಪ್ರಶಸ್ತಿ, ಡಾಕ್ಟರ್ ಆಂಟೋನಿ ಪಿಜೆ ಮಂಗಳೂರು ಅವರಿಗೆ ಗಡಿನಾಡ ಧ್ವನಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ರಾಷ್ಟ್ರೀಯ ಪ್ರಶಸ್ತಿ, ಸಾಹಿತಿ ಕೋಟ್ಯಪ್ಪ ಪೂಜಾರಿ ಸೇರಾ ಅವರಿಗೆ ಗಡಿನಾಡ ಧ್ವನಿ ಜ್ಞಾನ ಸಿಂಧು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿಕ್ಕಮಗಳೂರು ಗ್ರಾಮದ ಕೆಮ್ಮಾಯಿ ಭರತ್ಪುರ ಗಿರಿಜಾ ಮಡಿವಾಲ್ತಿಯವರ ಉತ್ತರ ಕ್ರಿಯಾದಿ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಮೃತರ ಮನೆಯಲ್ಲಿ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಡಪ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸವಣೂರು ವಲಯ ಇದರ ವತಿಯಿಂದ ಕಾಣಿಯೂರು ಸರ್ಕಾರಿ ಪ್ರೌಢಶಾಲೆಯ ರಾಷ್ಟೀಯ ಸೇವಾ ಯೋಜನೆಯ ಸಹಕಾರದೊಂದಿಗೆ ಕಾಣಿಯೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಫೆಬ್ರವರಿ 25ರಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಮಿತಡ್ಕಕ್ಕೆ ಮಕ್ಕಳಿಗೆ ತಾವು ಕೊಡುಗೆಯಾಗಿ ನೀಡಿರುವಂತಹ ಗಣಕಯಂತ್ರದ ಉದ್ಘಾಟನೆಯನ್ನು ಡಾ ಗೌರಿಪೈ ದೀಪ ಪ್ರಜ್ವಲನೆ ಮೂಲಕ ನೆರವೇರಿಸಿ ಪುಟಾಣಿಗಳಿಗೆ ಶುಭ ಹಾರೈಸಿದರು. ಈಶ್ವರಮಂಗಲ ಮಖಾಂ ಉರುಸ್ ಸಮಾಲೋಚನಾ ಸಭೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಈಶ್ವರಮಂಗಲ ಮಸೀದಿ ವಠಾರದಲ್ಲಿ ಜಲಾಲುದ್ದೀನ್ ತಂಗಳ್ರವರ ನೇತೃತ್ವದಲ್ಲಿ ನಡೆಯಿತು. ಗೌರವಾಧ್ಯಕ್ಷರಾಗಿ ಅಬ್ದುಲ್ ರೆಹಮಾನ್ ಹಾಜಿ ಮೇಣಾಲ, ಅಧ್ಯಕ್ಷರಾಗಿ ಎಂಎಸ್ ಸಲಾಂ, ಮುಸ್ತಫಾ ಮಿನಿ, ಅಬು ಎಹೆಚ್, ಕಾರ್ಯದರ್ಶಿಯಾಗಿ ಕಾದರ್ ಇಹೆಚ್, ಮೊಹಮ್ಮದ್ ಇಎ, ಉಮರ್ ಬಿಸಿ, ಜುಬೇ, ಸವಾದ್ ಇಎಂ, ಟ್ರೆಜರರ್ ಆಗಿ ಹ್ಯಾರಿಸ್ ಪಿಎಸ್ ಅವರನ್ನು ಆಯ್ಕೆ ಮಾಡಲಾಯಿತು. ಪುಂಜಪಾಡಿ ಕುದ್ರೋಳಿಮಾಡ ಶ್ರೀ ಧರ್ಮರಸು ಉಳ್ಳಾಕುಲು ಪಿಲಿಪೂತ ಕುಕ್ಕುಳ ಪಂಜುರಿ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಫೆಬ್ರವರಿ 22ರಂದು ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮದಂದು ದೈವಸ್ಥಾನದ ಸ್ಥಳದಾನಿ ದಯಾನಂದ ನಾಯ್ಕ ಬೆಂಗಳೂರು, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಹರೀಶ್ ತೋಟದಡ್ಕ, ಶ್ರೇಯೋಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿ ಗಿರಿಶಂಕರ ಸುಲಾಯ ದೇವಸ್ಥಾನ ಸಹಿತ ಹಲವು ಮಂದಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪುತ್ತೂರು ತಾಲೂಕು ಬಂಟರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯು ಪುತ್ತೂರು ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಫೆಬ್ರವರಿ 21ರಂದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅಧ್ಯಕ್ಷತೆಯಲ್ಲಿ ನಡೆಯಿತು. ಐತಿಹಾಸಿಕ ಕ್ಷೇತ್ರ ಪಡುಮಲೆ ಶ್ರೀ ಕೂಬೆ ಶಾಸ್ತಾರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯೊಂದಿಗೆ ಇಂದು ಚಾಲನೆ ನೀಡಲಾಯಿತು. ಪೂರ್ವಾಹ್ನ 9:30ಕ್ಕೆ ಸರ್ವ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಶ್ರೀ ಕೂಬೆ ಶಾಸ್ತಾರ ವಿಷ್ಣುಮೂರ್ತಿ ದೇವರಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಉಗ್ರಾಣ ಮುಹೂರ್ತ ನಡೆಯಿತು. ಮುಂಡೂರು ಗ್ರಾಮದ ಆಲಡ್ಕ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಮಾರ್ಚ್ 2 ಮತ್ತು 3ರಂದು ಜಾತ್ರೋತ್ಸವ ಹಾಗೂ ದೈವಗಳ ನೇಮೋತ್ಸವ ಮತ್ತು ನೂತನ ರಂಗಮಂಟಪದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಜಾತ್ರೋತ್ಸವಕ್ಕೆ ಗೊನೆ ಮುಹೂರ್ತ ಕಾರ್ಯಕ್ರಮ ಫೆಬ್ರವರಿ 25ರಂದು ನಡೆಯಿತು. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಪಾಣಾಜೆ ಮಹಾಶಕ್ತಿ ಕೇಂದ್ರದ ಸಭೆಯು ಕುಂಬ್ರಾ ರೈತ ಸಭಾಭವನದಲ್ಲಿ ಫೆಬ್ರವರಿ 24ರಂದು ನಡೆಯಿತು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. ಫಾರ್ ಎನ್ಕ್ವೈರಿ ಕಾಂಟ್ಯಾಕ್ಟ್ 0804172212, 4210-0916. ಫಾರ್ ಟ್ರೇಡಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಂಟ್ಯಾಕ್ಟ್ 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.